ಹೈ ಎವ್ರಿವನ್, ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ KCET 2020 ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. KCET 2020 ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ, ನೀವು ಕೂಡ ಬೇಗ ಚೆಕ್ ಮಾಡ್ಕೊಳ್ಳಿ. ಈಗ ಚೆಕ್ ಮಾಡ್ಕೊಳ್ಳೋದು ರಿಸಲ್ಟ್ ಯಾವಾಗ ಬರುತ್ತೆ, ನಾಳೆ ಬರುತ್ತೆ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ವೀಡಿಯೋ ತಿಳಿಸ್ಕೊಡ್ತೀನಿ. ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ದಯವಿಟ್ಟು ಲೈಕ್ನ ಮಾಡಿ. KCET ಅಪ್ಲಿಕೇಶನ್ ರಿಸಲ್ಟ್ ಬಂದ್ಬಿಟ್ಟು ನಾಳೆ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಉನ್ನತ ಮೂಲಗಳಿಂದ ಮಾಹಿತಿ ತಿಳಿಸಿದ್ದಾರೆ. ಅಕಸ್ಮಾತ್ ನಾಳೆ ಮಿಸ್ ಆದರೆ ನಾಡ್ದು ಎಂತೂ ಖಂಡಿತ ಅನೌನ್ಸ್ಮೆಂಟ್ ಆಗುತ್ತೆ ಕೂಡ, ಪೇಪರಲ್ಲಿ ಕೂಡ ವರದಿ ಬಂದಿತ್ತು. ಅದೇ ಥರ ನೀವು ಹೇಗೆ ರಿಸಲ್ಟ್ನ ಚೆಕ್ ಮಾಡೋದು ಅಂತೇಳಿ ನಾನು ವೀಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಜಸ್ಟ್ ನೀವು ಕ್ರೋಮ್ ಬ್ರೌಸರ್ ಹೋಗಿ ಅಲ್ಲಿ KRR ರಿಸಲ್ಟ್ RESULT ಅಂತ ನೀವು ಟೈಪ್ ಮಾಡೋಕ್ಕಾಗುತ್ತೆ. ನಂತರ ಟೈಪ್ ಮಾಡಿದಾಗ ನಮಗೆ ಒಂದು ಇಂಟರ್ಫೇಸ್ ಆಗುತ್ತೆ, ನಿಮ್ಮ ಕಣ್ಣಿಗೆ ಕಾಣ್ತಿದೆ ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2021 ಅಂತ ಇಂಟರ್ಫೇಸ್ ಓಪನ್ ಆಗುತ್ತೆ. ಜಸ್ಟ್ ಆ ಇಂಟರ್ಫೇಸ್ನ ನೋಡಿ, ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ, ನೀವು ಕಣ್ಣು ಮುಂದೆ ಕಾಣ್ತಿದ್ದೀನಿ ನೋಡಿ, ಅದು ಇಂಟರ್ಫೇಸ್ ಆನ್ ಆಗುತ್ತೆ. ಜಸ್ಟ್ ನೀವು ನೋಡಬೇಕಂದ್ರೆ ಆ ಇಂಟರ್ಫೇಸ್ನ ಕ್ಲಿಕ್ ಮಾಡಬೇಕು. ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ಜಸ್ಟ್ ನೋಡಿ, ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ನಿಮ್ಮದು ರಿಜಿಸ್ಟರ್ ನಂಬರು ಮತ್ತು ನಿಮ್ಮದು ಡೇಟ್ ಆಫ್ ಬರ್ತ್ ಕೇಳುತ್ತೆ. ನಿಮ್ಮದು ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿ ನೀವು ಜಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮದು ರಿಜಿಸ್ಟರ್ ನಂಬರ್ ಅಂದರೆ ನಿಮ್ಮದು KCET ರಿಜಿಸ್ಟರ್ ನಂಬರ್ ಇರುತ್ತಲ್ಲ, ಅದನ್ನು ಎಂಟ್ರಿ ಮಾಡಿ ನೀವು ಸಬ್ಮಿಟ್ ಕೊಟ್ಟರೆ ನಿಮ್ಮ ಜಸ್ಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ನಿಮ್ಮದು ರಿಸಲ್ಟ್ ಯಾವ ಥರ ಬಂದಿರುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋ ತಿಳಿಸ್ಕೊಡ್ತೀನಿ. ನಿಮ್ಮದು ಯಾವ ಥರ ರಿಸಲ್ಟ್ ಶೀಟಿಂಗ್ ಯಾವ ಥರ ಇರುತ್ತೆ ಅಂತ ನೆಕ್ಸ್ಟ್ ವೀಡಿಯೋ ನಾನು ತಿಳಿಸ್ಕೊಡ್ತೀನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿದ್ಯಾರ್ಥಿಗಳೇ. ನಂತರ ಬಂದುಬಿಟ್ಟು ರಿಸಲ್ಟ್ ಬಂದುಬಿಟ್ಟು ಯಾವಾಗ ಬರುತ್ತೆ ಅಂದರೆ ನಮಗೆ ಗೊತ್ತಿರೋ ಹಾಗೆ ನಾಳೆ ಬರ್ಬೋದು ಅಂತ ವಿಷಯ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಉನ್ನತ ಶಿಕ್ಷಣ ಸಚಿವರು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, ಅಂದರೆ ಪೇಪರಲ್ಲಿ ಕೂಡ ಅನೌನ್ಸ್ಮೆಂಟ್ ಆಯಿತೆ. ಏನಂದರೆ ನಾಳೆ ಬರುತ್ತೆ, ಇಲ್ಲ ಅಂದರೆ ಮಿಸ್ ಆದರೆ ಅಕಸ್ಮಾತ್ ಮಿಸ್ ಆದರೆ ನಾಡ್ದು ಎಂತ ಖಂಡಿತ ಬಂದೇ ಬರುತ್ತೆ ಅಂತೇಳಿ ಉನ್ನತ ಶಿಕ್ಷಣ ಮೂಲದಿಂದ ಬಂದಿದೆ. ವಿದ್ಯಾರ್ಥಿಗಳು ಯಾರು ಟೆನ್ಷನ್ ತಗೋಬೇಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಟ್ಕೊಂಡ್ರೆ ನಮಗೆ ಏನೇ ಮಾಹಿತಿ ಬಂದರೂ, ಯಾವ ರಿಸಲ್ಟ್ ಅನೌನ್ಸ್ಮೆಂಟ್ ಬಂದರೂ ನಾವು ಜಸ್ಟ್ ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀವಿ. ಖಂಡಿತ ವಿದ್ಯಾರ್ಥಿಗಳಿಗೆ ಬರಲೇ ಬೇಡ, ಏನಾದರೂ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ, ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ರಿಸಲ್ಟ್ ನೋಡೋದು ಹೇಗೆ ಅಂತ ನಿಮಗೆ ಈಸಿ ಗೊತ್ತಾಗುತ್ತೆ. ಜಸ್ಟ್ ಕಾರ್ ರಿಸಲ್ಟ್ ಅಂತ ಟೈಪ್ ಮಾಡಿ ವೆಬ್ಸೈಟ್ ಓಪನ್ ಆಗುತ್ತೆ. ಜಸ್ಟ್ ನೀವು ಅಲ್ಲಿ KCET ರಿಸಲ್ಟ್ ಅಂತ ಓಪನ್ ಆಗಿರುತ್ತೆ ಕಾಲಮ್ಮು, ಚಿತ್ರದ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ ಜಸ್ಟ್ ನೀವು ಈಸಿಯಾಗಿ ನಿಮ್ಮ ರಿಸಲ್ಟನ್ನು ನೋಡ್ಕೋಬೋದು. ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಇದ್ದಾರೆ.